ಇನ್ನು ಮುಂದುವರೆದು ಮಾತನಾಡಿದಂತಹ ಸಿಎಂ ಸಂಸದ ಜಿಎಸ್ ಬಸವರಾಜು ವಿರುದ್ಧ ಗರಂ ಆದರು. ಹೇಮಾವತಿಗೆ ಕಮಿಟಿಯವರೇ ಒದ್ದು ನೀರು ಬಿಡಿಸ್ತಾರೆ ಎಂಬ ಹೇಳಿಕೆಯನ್ನ ಬಸವರಾಜು ನೀಡಿದ್ದಾರೆ. ಜಿಎಸ್ ಬಸವರಾಜು ಅವರ ಹೇಳಿಕೆ ಏನಿದೆ, ಈ ಹೇಳಿಕೆಗೆ ಸಿಎಂ ಗರಂ ಆಗಿರುವಂಥದ್ದು. ಸಂಸದ ಜಿ ಬಸವರಾಜು ವಿರುದ್ಧವೂ ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಮುಖ್ಯಮಂತ್ರಿ. ಹೇಮಾವತಿಗೆ ಕಮಿಟಿಯವರೇ ಒದ್ದು ನೀರು ಬಿಡಿಸ್ತಾರೆ ಎಂಬ ಬಸವರಾಜು ಅವರ ಹೇಳಿಕೆಗೆ ಸಿಎಂ ಕಿಡಿಕಾರಿದ್ದಾರೆ. ದೇವೇಗೌಡರ ಬಗ್ಗೆ ಲಘುವಾಗಿ ಟೀಕೆ ಮಾಡಬೇಡಿ ಅಂತಲೂ ಕೂಡ ಎಚ್ಚರಿಸಿದ್ದಾರೆ. ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಿದರೆ ಶ್ರೇಯಸ್ಸಲ್ಲ. ದೇವೇಗೌಡರ ಬಗ್ಗೆ ಲಘುವಾಗಿ ಟೀಕೆ ಮಾಡಬೇಡಿ ಅಂತ ಎಚ್ಚರಿಸಿದ್ದಾರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಿದ್ದೇ ಆದರೆ ಶ್ರೇಯಸ್ಸಲ್ಲ. ರಾಜ್ಯದ ನೀರಾವರಿಗೆ ಹೋರಾಟ ಮಾಡಿದ ದೇವೇಗೌಡರಿಗೆ ಅವಮಾನ ಮಾಡಲಾಯಿತು. ರಾಜ್ಯದ ನೀರಾವರಿ ವಿಚಾರಕ್ಕೆ ಸಂಬಂಧಿಸಿದಂತೆ ದೇವೇಗೌಡರು ಹೋರಾಟವನ್ನ ಮಾಡಿದ್ದಾರೆ, ಅಂತಹ ವ್ಯಕ್ತಿಗೆ ಅವಮಾನ. ರಾಜ್ಯದ ರೈತನಿಗೆ ಶಕ್ತಿ ಕೊಟ್ಟ, ನೀರಾವರಿ ಸೌಲಭ್ಯ ಕಲ್ಪಿಸಿದ್ದರು. ದೇವೇಗೌಡರ ಪ್ರಾಮಾಣಿಕ ಕಳಕಳಿಗೆ ಅವಮಾನ ಮಾಡಬೇಡಿ ಅಂತಲೂ ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ. ಸಂಸದ ಜಿಎಸ್ ಬಸವರಾಜು ವಿರುದ್ಧ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಗರಂ ಆಗಿರುವಂಥದ್ದು. ದೇವೇಗೌಡರ ಬಗ್ಗೆ ಲಘುವಾಗಿ ಟೀಕೆ ಮಾಡಬೇಡಿ ಅಂತ ಎಚ್ಚರಿಸಿದ್ದಾರೆ. ಇದರ ಜೊತೆಗೆ ದೇವೇಗೌಡರ ಪ್ರಾಮಾಣಿಕ ಕಳಕಳಿಗೆ ಅವಮಾನ ಮಾಡಬೇಡಿ ಅಂತಲೂ ಕೂಡ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ರಾಜ್ಯದ ನೀರಾವರಿ ಹೋರಾಟ ಮಾಡಿದ್ದಾರೆ ದೇವೇಗೌಡರು, ಅಂತಹ ವ್ಯಕ್ತಿಗೆ ಅವಮಾನ ಮಾಡಿರುವಂಥದ್ದು ಸರಿಯಲ್ಲ, ಲಘುವಾಗಿ ಟೀಕೆ ಮಾಡಬೇಡಿ ಅಂತಲೂ ಕೂಡ ಎಚ್ಚರಿಸಿದ್ದಾರೆ. ನೋಡಿ ನಮ್ ಕ್ಷೇತ್ರ ಅಲ್ಲರಿ, ಕಮಿಟಿ ಇದೆ, ಅವ್ರಿಗೇನು ಗೊತ್ತಿಲ್ಲ. ಕಮಿಟಿ ಇದೆ, ಟ್ರಿಬ್ಯುನಲ್ ಕಮಿಟಿ ಮಾಡಿದ್ದಾರೆ 24 ವರ್ ಟಿಎಂಸಿ ಎಫ್ ಟಿ ತುಮಕೂರಿ ಕೊಡ್ಬೇಕು ಅಂತಾನ. ಕಮಿಟಿಗೆ ಹೋಗಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ, ಕಮಿಟಿ ಅವರು ಒದ್ದು ಕೆಲಸ ಮಾಡಿ ಏನ್ ತಿಳುವಳಿಕೆ ಇಲ್ಲದ ಮಾತಾಡ್ದಾರೆ. ತಿಳುವಳಿಕೆ ಇದ್ರೆ ಆ ರೀತಿ ಮಾತಾಡ್ತೀನಿ. ಅವ್ನ ಕ್ಷೇತ್ರದನಾಗಿ ಅವ್ನ ಕ್ಷೇತ್ರದಲ್ಲಿ ಎಲ್ಲ ಹಾಳಾಗಿ ಹೋಗೈತೆ, ಅವನು ತಿಳುವಳಿಕೆ ಇದ್ರೆ ಮಾತಾಡ್ತೀನಿ. ಪಾಪ ಅವ್ನು ಯಾರೋ ತುಮಕೂರಲ್ಲಿ ಗೆದ್ದಿರ್ತಕ್ಕಂಥ ಎಂ ಪಿ ಹೇಳ್ತಾನೆ, ಈಗ ನೀರು ಬಿಡಿಸ್ತಾನಂತೆ ತುಮಕೂರಿಗೆ, ಯಾರೋ ಟ್ರಿಬ್ಯುನಲ್ನವ್ರು ಬಂದು ಒದ್ ನೀರು ಬಿಡಿಸ್ತಾರಂತೆ. ಇಂಥ ಮಾತುಗಳನ್ನು ಕೇಳಿ ಯಾವ ರಾಜ್ಯದ ನೀರಾವರಿಗೆ ಹೋರಾಟ ಮಾಡಿ ರೈತನಿಗೆ ಶಕ್ತಿ ಕೊಟ್ಟಂಥ ದೇವೇಗೌಡರಿಗೆ ನೀವೇನಾದರೂ ಅವಮಾನ ಮಾಡಿದ್ರೆ ಆ ರೈತನ ಬದುಕಿನ ಜೊತೆಯಲ್ಲಿ ಅವನ ನೋವುಗಳಿಗೆ ಸ್ಪಂದಿಸಿ ಅವರ ಸುದೀರ್ಘವಂಥ ಜೀವನದಲ್ಲಿ ರೈತರಿಗೋಸ್ಕರವಾಗಿ ಉತ್ತರ ಕರ್ನಾಟಕ, ಹಳೆ ಕರ್ನಾಟಕ ಅಂತ ಹೇಳಿದೆ. ಇವತ್ತು ನೀರಾವರಿಯ ಸೌಲಭ್ಯಗಳಿಗೆ ಹೋರಾಟ ಮಾಡಿದಂಥ ಅವರ ನಿಜವಾದಂಥ ಪ್ರಾಮಾಣಿಕ ಕಳಕಳಿ ಏನಿತ್ತು, ಅವರಿಗೆ ನೋವು ಕೊಡೋದ್ರಿಂದ ನಿಮಗೆ ಯಾರಿಗೂ ಯಾವುದೇ ರೀತಿಯ ಶ್ರೇಯಸ್ ಇಲ್ಲ ಅಂತಕ್ಕಂಥದ್ದನ್ನು ಅವ್ರ ಬಗ್ಗೆ ಲಘುವಾಗಿ ಟೀಕೆ ಮಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕಾಗಿದೆ.